ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರು ಜಿಲ್ಲೆ ಬರಕ್ಕೆ ಸಿಕ್ಕಿ ನಲುಗುತ್ತಿದ್ದು ಜನ ಜಾನುವಾರುಗಳಿಗೆ ಸರ್ಕಾರ ಮೇವು ನೀರು ಒದಗಿಸಲಿ ಎಂದು ಬಿಜೆಪಿ ಶಾಸಕರು ಒತ್ತಾಯಿಸಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಬರ ತಾಂಡವವಾಡುತ್ತಿದೆ. ಜನರು ನೀರಿಲ್ಲದೆ ಪರದಾಡುತ್ತಿದ್ದಾರೆ. ಜಾನುವಾರುಗಳು ಮೇವಿಲ್ಲದೆ ಪರಿತಪಿಸುತ್ತಿವೆ. ಬೋರ್ವೆಲ್ಗಳು ಬತ್ತಿ ಹೋಗಿವೆ. ಹೀಗಿದ್ರೂ ಸರ್ಕಾರ ಮಾತ್ರ ನೀತಿ ಸಂಹಿತೆ ನೆಪ ಮಾಡಿಕೊಂಡು ಯಾವುದೇ ಕಾರ್ಯಕ್ರಮ ಅನುಷ್ಠಾನ ಮಾಡುತ್ತಿಲ್ಲ ಎಂದು ಚಿಕ್ಕನಾಯಕನಹಳ್ಳಿ ಶಾಸಕ ಮಾಧುಸ್ವಾಮಿ ಆರೋಪಿಸಿದ್ರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ಮುಗಿದಿದೆ, ಆದರೂ ನೀತಿ ಸಂಹಿತೆ ಹೆಸರಿನಲ್ಲಿ ಯಾವುದೇ ಸಮಸ್ಯೆ ನಿವಾರಣೆಗೆ ಮುಂದಾಗುತ್ತಿಲ್ಲ, ಜನರಿಗೆ ಹಿಂಸೆ ಕೊಡಲಾಗುತ್ತಿದೆ ಎಂದು ದೂರಿದ್ರು. ಜನರು ನಮ್ಮ ಬಳಿ ನೀರು ಮೇವಿನ ಸಮಸ್ಯೆ ನಿವಾರಿಸುವಂತೆ ಒತ್ತಾಯಿಸುತ್ತಿದ್ದಾರೆ, ಆದರೆ ನಾವು ಅವರಿಗೆ ಉತ್ತರ ಕೊಡಲಾಗದೆ ನಿಸ್ಸಹಾಯಕರಾಗಿದ್ದಾವೆ. ಜನರು ಶಾಸಕರ ಬಗ್ಗೆ ಹಗುರವಾಗಿ ಮಾತನಾಡುವಂತಾಗಿದೆ ಎಂದು ತಿಳಿಸಿದ್ರು. ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿ ಅವರು ಬೋರ್ವೆಲ್ ಕೊರೆಸಲು ಟೆಂಡರ್ ಆಗಬೇಕು ಎಂದು ಹೇಳಿದ್ದಾರೆ, ಆದರೆ ಟೆಂಡರ್ ಮೂಲಕ ಬೋರ್ವೆಲ್ ಕೊರೆಯಲು ಸಾಧ್ಯವಿಲ್ಲ, ಇದು ಅವೈಜ್ಞಾನಿಕವಾಗಿದೆ. ಕುಡಿಯುವ ನೀರಿಗೆ ಬೋರ್ವೆಲ್ ಕೊರೆಯಲು ಟೆಂಡರ್ ಬೇಡ, ಪೀಸ್ ವರ್ಕ್ ಮೂಲಕವೇ ಬೋರ್ವೆಲ್ ಕೊರೆಯಲು ಅವಕಾಶ ಕಲ್ಪಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಎಂದರು. ನೀತಿ ಸಂಹಿತೆ ಹೆಸರಿನಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಲು ಆಗ್ತಾ ಇಲ್ಲ. ಮುಖ್ಯ ಕಾರ್ಯದರ್ಶಿಗಳು ಚುನಾವಣಾ ಆಯೋಗಕ್ಕೆ ಪತ್ರ ಬರೀಬೇಕು. ನಮ್ಮ ರಾಜ್ಯದಲ್ಲಿ ಚುನಾವಣೆ ಮುಗಿದಿದೆ, ನಿರ್ದಿಷ್ಟ ಕಾರ್ಯಕ್ರಮಗಳಿಗೆ ಅವಕಾಶ ನೀಡಲು ಕೋರಬೇಕು. ಆ ಮೂಲಕ ನೀರು ಮೇವು ಒದಗಿಸಬೇಕು ಎಂದು ಆಗ್ರಹಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಡಿಸಿಎಂ ಪರಮೇಶ್ವರ್ ಅವರು ಜಿಲ್ಲೆಯ ಬಗ್ಗೆ ಯಾವುದೇ ಕಾಳಜಿ ವಹಿಸ್ತಾ ಇಲ್ಲ. ಅವರು ಬರೀ ರಾಜಕೀಯ ಮಾಡಿದ್ದು ಬಿಟ್ಟರೆ ಬೇರೇನೂ ಮಾಡಿಲ್ಲ. 9 ತಿಂಗಳಲ್ಲಿ ಈವರೆಗೂ ಒಂದು ಕೆಡಿಪಿ ಸಭೆ ನಡೆಸಿಲ್ಲ, ನಡೆಸಿದ ಒಂದು ಸಭೆ ಕೂಡ ಅಪೂರ್ಣವಾಗಿದೆ. ಅವರು ಜಿಲ್ಲೆಯನ್ನ ಕಡೆಗಣಿಸಿದ್ದಾರೆ ಎಂದು ಆರೋಪಿಸಿದರು. ಕಡೆ ನಮ್ಗೆ ಒಂದೊಂದು ತಾಲೂಕಿಗೆ ಒಂದು ಟಿಎಂಸಿ, ಒಂದೂವರೆ ಟಿಎಂಸಿ, 3 ತಾಲೂಕಿಗೆ ನೀರಿಟ್ಟರೆ ತಿಪ್ಟೂರು ಚಿಕ್ಕನಾಯಕನಹಳ್ಳಿ ಗುಬ್ಬಿಗೆ ಸುಮಾರು ಆ ಭಾಗದಲ್ಲಿರೋ ಕೆರೆಗಳಿಗೆ ನೀರು ಕೊಟ್ರೆ ಅಲ್ಲಿಂದ ನಾವು ಬೋರ್ವೆಲ್ಗಳು ರೀಚಾರ್ಜ್ ಆಗಿ ನೀರು ಹೊರ್ಕೋಬಹುದು. ಹೇಮಾವತಿದು ದಬ್ಬಿ ನೀರು ಬೇಕು, ಮತ್ತೆ ನಮ್ಗೆ ಭದ್ರಾ ಬರುತ್ತೆ. ನಮಗೆ ಹೊಸದುರ್ಗ ಕಡೆಯಿಂದ ಹುಳಿಯಾರು, ಬುಕಾಪಟ್ಟಣ, ಸಿರಾಗೆ, ಭದ್ರಾನಲ್ಲೂ ರಿಚ್ ಕೆನಾಲೆ, ಭದ್ರಾ ಕೆನಾಲಲ್ಲೂ ನೀರು ಕೊಡ್ಲಿಕ್ಕೆ ಆಗತ್ತೆ, ಅವಕಾಶ ಇದೆ. ಆ ಎಲ್ಲಾ ಇರಿಗೇಷನ್ ಸ್ಕೀಮ್ ಅಲ್ಲಿ ಅಥವಾ ಡ್ರಿಂಕಿಂಗ್ ವಾಟರ್ ಸ್ಕೀಮ್ ಅಲ್ಲಿ ನೀರು ಕೊಟ್ರೆ ತುಮಕೂರಲ್ಲಿ ಒಂದು 30-40% ಏನು ಡ್ರಾಟ್ ಪ್ರೋನ್ ಏರಿಯಾ ಇದೆ, ಬರಪೀಡಿತ ಪ್ರದೇಶ. ಕುಡಿಯೋ ನೀರಿಗೆ ಮುಂಬರೋ ಕಾಲದಲ್ಲಿ ಸ್ವಲ್ಪ ಸಮಸ್ಯೆ ಪರಿಹಾರ ಸಿಗಬಹುದು. ನಮ್ಮ ದುರದೃಷ್ಟ, ನಮ್ಮ 3 ತಾಲೂಕಿಗೆ ಹೆಚ್ಚಿನೊಳಗೆ ನೀರು ಇಟ್ಟಿಲ್ಲ. ಬೇಡಿಕೆ ಇಟ್ಟಿದ್ದೀವಿ, ಅಸೆಂಬ್ಲಿ ಹೇಳಿದೀವಿ, ನೀರು ಕೊಡಲ್ಲ ಅಂದ್ರೆ ಪ್ರಾಜೆಕ್ಟ್ ಒಂದೇ ಒಂದು ಇಂಚು ನಾಲೆ ತೆಗಿಯಕ್ ಬಿಡಲ್ಲ ಅಂತ ಹೇಳಿದೀವಿ, ಬಿಡೋದೂ ಇಲ್ಲ. ಬರ್ಬಿಡಿ, ಸ್ಟ್ರೈಕ್. ತಿಪ್ಟೂರು ಚಿಕ್ಕನಾಯಕನಹಳ್ಳಿ ಗುಬ್ಬಿ ಎತ್ತನೊಳಗೆ ತುರುವೇಕೆರೆ ಟಚ್ ಆಗಲ್ಲ. ಟೆಂಡರ್ ಆಗಿದೆ, ಬಟ್ ಅವತ್ತರೆಗೂ ತಿಪ್ಟೂರು ತಾಲೂಕಲ್ಲಿ ಕೆಲಸ ಮಾಡ್ತಾರೆ. ಜಿಲ್ಲೆಯಲ್ಲಿ ವಾಟರ್ ಅಲೋಕೇಶನ್ ಆದ್ರೆ ಮಾತ್ರ ಮಾಡಿ ನಮಗೆ ಕೆಲಸ ಕೊಟ್ರೆ ನಮ್ಮ ಜಮೀನುಗಳಲ್ಲಿ ನಾಲೆ ಮಾಡಕ್ ಬಿಡ್ತೀವಿ, ಇದ್ರೆ ಬಿಡಲ್ಲ. ನಮ್ಮ ಜಮೀನ್ ಬಾಜುನಲ್ಲಿ, ನಮ್ಮ ಸ್ವಂತ ಜಮೀನ್ ಬಾಜುಲಿ ಹೋಗುತ್ತಿದೆ ನಾಲೆ. ಯಾವ ಮಿಲಿಟರಿ ತಗೊಂಡ್ಬಂದ್ರು ನಮ್ಮ ತಾಲೂಕಿಲ್ಲದ ಕೆರೆಗಳಿಗೆ ನೀರು ಕೊಡಕ್ ಬಿಡಲ್ಲ ಅಂತ ಸ್ಪಷ್ಟವಾಗಿದೆ. ತಿಪಟೂರು ಶಾಸಕ ಬಿಸಿ ನಾಗೇಶ್ ಮಾತನಾಡಿ, ನೀತಿ ಸಂಹಿತೆ ನೆಪದಲ್ಲಿ ಇಲ್ಲದ ತೊಂದರೆ ಕೊಡಲಾಗ್ತಿದೆ. ಶಾಸಕರ ಜೊತೆ ಮಾತನಾಡದಂತೆ ಅಧಿಕಾರಿಗಳಿಗೆ ಎಸ್ಸಿಡಿಸಿ ಆರ್ಡರ್ ಮಾಡುವಂತಿದೆ. ನಾವು ಸಮಸ್ಯೆ ನಿವಾರಣೆ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಕರೆ ಮಾಡಿದರೆ ಅವರು ಸ್ವೀಕರಿಸುವುದೇ ಇಲ್ಲ. ನೀರು ಮೇವಿನ ಸಮಸ್ಯೆ ಹೆಚ್ಚಾಗಿದ್ದು ಜಿಲ್ಲಾಧಿಕಾರಿಗಳು ಸ್ಪಂದಿಸಬೇಕಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಚುನಾವಣಾ ಆಯೋಗಕ್ಕೆ ಪತ್ರ ಬರೆದು ನೀತಿ ಸಂಹಿತೆ ಸಡಿಲಿಕೆಗೆ ಒತ್ತಾಯ ಮಾಡಲಿ, ಆ ಮೂಲಕ ಅಗತ್ಯ ಸೌಲಭ್ಯ ಕಲ್ಪಿಸಲು ಮುಂದಾಗಲಿ ಎಂದು ಆಗ್ರಹಿಸಿದರು. ಫೋನು ನಿಮ್ಮ ಇದನ್ನ ನಾನು ಚೆಕ್ ಮಾಡ್ತೀವಿ, ಮಾಡ್ತಾ ಇರಬೇಡಿ ಇಂದ ಅಂದ್ರೆ ಏನು ಎಮರ್ಜೆನ್ಸಿಗಿಂತ ಕಡೆ ಆಗಿದೆ. ಒಂದು ಎಲೆಕ್ಷನ್ ಮಾಡಬಾರ್ದು, ನಮ್ಮ ಆಫೀಸರ್ಸ್ ಫೋನು ಮಾಡಬಾರ್ದು ಅನ್ನೋ ಮಟ್ಟಕ್ಕೆ ಅವ್ರು ಹೋಗಿದ್ದಾರೆ. ಫೋನ್ ಮಾಡಂಗಿಲ್ಲ, ನಾವು ಅವ್ರ ಆಫೀಸ್ ಆ ವರ್ಕ್ ಯಾವ್ಯಾವ ಪ್ರೋಗ್ರೆಸ್ ಅಲ್ಲಿ ಇತ್ತು ಆ ವರ್ಕ್ನ ನಾವು ನೋಡಕ್ ಹೋದ್ರೆ ನಮ್ಮದು ಇಂಜಿನಿಯರ್ ಬರೋಂಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಏನ್ ಬೇಕಾರ ಅವ್ರು ಮಾಡ್ಕೊಂಡು ಮುಗಿಸ್ಕೊಂಡು ಬಿಲ್ ಮಾಡ್ಕೊಂಡು ಇರ್ಬೋದು. ಅವ್ರ ಬೇಕಾರೆ ಆಫೀಸರ್ಸ್ ಇಂಜಿನಿಯರ್ಸ್ ನಮ್ಮ ಜೊತೆ ಇನ್ಸ್ಪೆಕ್ಷನ್ ಬರೋಂಗಿಲ್ಲ. ಈ ತರ ನಾವು ಎಮರ್ಜೆನ್ಸಿ ಡೇಸ್ ನೋಡಿದ್ವಿ, ಅದಕ್ಕಿಂತ ಕಡೆಯಾಗಿ ಈ ಸಲ ನಮ್ಮ ಕೋಡ್ ಆಫ್ ಕಂಡಕ್ಟ್ ನ ನಮ್ಮ ಅಧಿಕಾರಿಗಳು ನಮ್ಮೆಲ್ಲರೂ ಉಪಯೋಗಿಸ್ತೀವಿ. ಪ್ರಜಾಪ್ರಭುತ್ವಕ್ಕೆ ಇದೊಂದು ನಾಚಿಕೆಗೇಡಿನ ಸಂಗತಿ. ಜೆಡಿಎಸ್ ಕಾಂಗ್ರೆಸ್ ಎಂಎಲ್ಎಗಳು ಟಚ್ ಅಲ್ಲಿದ್ರ ಎಲ್ಲರಿಗೂ ಒಂದೇ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ಬಟ್ ನಮ್ಗಳ ಸ್ಥಿತಿ ಅಂತೂ ಆಗಿದೆ, ಎಲ್ಲರಿಗೂ ಒಂದೇ ಸ್ಥಿತಿ ಸರ್. ಅದೇನು ಪಕ್ಷ ಮಾಡಿಲ್ಲ, ಸರ್ಕಾರ ಫೇಲ್ ಆಗಿದೆ ಅಂತ ಹೇಳೋದು ರಾಜಕೀಯ ಮಾಡೋರು ಅಂತ ನಾವು ಹೇಳಕ್ ಆಗಲ್ಲ.
ತುರುವೇಕೆರೆ ಶಾಸಕ ಮಸಾಲ ಜಯರಾಮ್ ಮಾತನಾಡಿ, 20 ಬೋರ್ವೆಲ್ ಕೊರೆದ್ರೆ ಅದರಲ್ಲಿ 10 ಫೇಲ್ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ನಡೆದುಕೊಳ್ತಿದ್ದಾರೆ. ನಮ್ಮ ತಾಲೂಕಿನಲ್ಲಿ ಮಳೆ ಗಾಳಿಗೆ ಅಪಾರ ಪ್ರಮಾಣದ ಬೆಳೆ ಹಾಗೂ ಮನೆಗಳಿಗೆ ಹಾನಿಯಾಗಿದೆ. ಇದಕ್ಕೆ ಪರಿಹಾರ ಕೊಡಲು ಸಾಧ್ಯವಾಗ್ತಾ ಇಲ್ಲ. ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದರೆ ನೀತಿ ಸಂಹಿತೆಯ ಕತೆ ಹೇಳ್ತಾರೆ. ಪಿಡಿಒಗಳು ಮತ್ತು ಇಂಜಿನಿಯರ್ಸ್ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡುತ್ತಾ ಹಣ ಸುಲಿಯುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಜಿಲ್ಲಾಧಿಕಾರಿ ಮತ್ತು ಸರ್ಕಾರ ಮುಖ್ಯ ಕಾರ್ಯದರ್ಶಿಗಳು ಈ ಬಗ್ಗೆ ಚಿಂತಿಸಿ ಅಗತ್ಯ ಸೌಲಭ್ಯ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ರು. ನಮ್ದು ಇರ್ತಾ ಇಲ್ವಲ್ಲ, ಇವತ್ತು ನಮ್ಮ ಕೇಳಿ ನಾವು ಅವ್ರನ್ನ ಕೇಳಕ್ಕಾಗಲ್ಲ, ಅವ್ರವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ನಮ್ಮಲ್ಲಿ ಮೊನ್ನೆ ಬೀಸದ್ದು ಬಿರುಗಾಳಿರಲಿ, ಸುಮಾರು 35 ಮನೆಗಳು ಒಂದು ಸೀಟ್ ಇಲ್ಲ, ಮತ್ತೆ ಏನು ದನಿಂಗ್ ಕೊಟ್ಟಿಗೆಗಳು ಕಾಯಿ ಸೆಟ್ಗಳೆಲ್ಲ ಎತ್ಕೊಂಡು ಹೋಗಿದೆ, ಯಾವುದು ಇಲ್ಲ. ನೀವು ಮೊನ್ನೆ ತಾನೆ ಪೇಪರ್ ನೋಡಿದ್ದೀರಾ. ನಾವು ವೈಯಕ್ತಿಕವಾಗಿ ಏನೋ ಅವ್ರಿಗೆ ಸೀಟ್ ಹಾಕೋದಕ್ಕೆ ತಾತ್ಕಾಲಿಕ ಪರಿಹಾರವಾಗಿ 5,000 15,000 ಕೊಡ್ತಿದ್ದೀವಿ. ಇವತ್ತು 400-600 ತೆಂಗಿನ ಗಿಡ ಫಲವತ್ತವಾದ ತೆಂಗಿನ ಗಿಡಗಳು ಎಲ್ಲ ಸುಳಿ ಹೊಂಟೋಗಿದೆ, ಬೆಲ್ಲ ಬಿದ್ದೋಗ್ಬಿಟ್ಟಿದೆ. ಇವತ್ತು ಎಲ್ಲ ಕಡೆ TC ಟ್ರಾನ್ಸ್ಫರ್ ಎಲ್ಲ ಮನಿಕೊಂಡ್ಬಿಟ್ಟಿದೆ ಅಲ್ಲ, ಸುಮಾರು ಊರುಗಳಲ್ಲಿ ಸುಮಾರು 45 ಹಳ್ಳಿಗಳಲ್ಲಿ. ಇವತ್ತು ಅದು ನೀರಿಗೆ ಎಷ್ಟು ತೊಂದರೆ ಆಗಿ ಕುಡಿಯೋ ನೀರಿಗೆ ಎಷ್ಟು ತೊಂದರೆ ಆಗ್ತಾ ಇದ್ರೆ, ಟ್ರಾನ್ಸ್ಫರ್ ಎಲ್ಲ ಕುಡಿಯೋ ನೀರಿಲ್ಲ, ಹುಡುಗರಿಗೆ ಓದ್ಕೊಳಕ್ಕೆ ಇದಿಲ್ಲ. ಯಾರು ಅಧಿಕಾರಿಗಳು ಒಬ್ರು ಇವತ್ತು ಹೆಸರು ಕೇಳ್ತಾರೆ, ಏನಾದ್ರು ಇಲ್ಲ ಸರ್, ಇವತ್ತು ಬರಕಾಲ ಸರ್, ನಾವು ಕೊಡಕಂಡ್ರೆ ಎಲ್ಲಿ ಬರಕಾಗಲ್ಲ, ನೀತಿ ಸಮಿತಿ ಇದೆ, ನಿಮ್ಮ ಹತ್ರ ಮಾತಾಡಕ್ಕಲ್ಲ ಸರ್, ಹೇಳಿದಾರೆ ಸರ್, ಈ ತರ ಹೇಳಿದ್ರು. ನಾವೇನೇ DC ಹೇಳ್ತಾರೆ, ಇಲ್ಲೇ ಹೇಳಿದ್ರೆ ದೇವ್ರು ಕೊಟ್ಟರು ಪೂಜಾರಿ ಕೂಡ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವ್ರನ್ನೊಬ್ಬರು ಮಾತಾಡ್ಸಕ್ ಆಗ್ತಾ ಇಲ್ಲ, ಇವತ್ತು ಒಬ್ಬ KEB ಲೈನ್ ಮ್ಯಾನ್ ಮಾತಾಡ್ಸಕ್ ಆಗ್ತಿಲ್ಲ, ಒಬ್ಬ PDOಗೆ ನಾವು ಹೇಳಕ್ ಆಗ್ತಿಲ್ಲ, ಎಲ್ಲರೂ ಹೇಳ್ತಾರೆ ನೀತಿ ಸಮಿತಿ ಸರ್ ಅಲ್ಲಿ ಬರಬೇಡಿ ಅಂತ ಹೇಳ ಸರ್. ಈಗ ನಮ್ಮ ನಾಯಕ್ ಹೇಳ್ದಂಗೆ ಅಲ್ಲೆಲ್ಲ ಐವಿ ಹತ್ರ ಬನ್ನಿ, ಮಾತ್ರ ಬರಬೇಡಿ ಅಲ್ಲಿ ಆಫೀಸ್ ಹತ್ರ ಬರ್ರಿ, ಕೋರ್ಟ್ ಹತ್ರ ಸರ್ ನಮ್ಮ ಹತ್ರ ಇದ್ರೆ ಕ್ಯಾಮ್ರಾ ಹಿಡ್ಕೊಂಡ್ಬಿಡ್ತಾರೆ, ಫೋನ್ ಹಿಡ್ಕೊಂಡ್ಬಿಡ್ತಾರೆ ಸರ್. ಈ ತರ ನಮ್ಗೆ ಹೇಳ್ತಾರೆ ಎಲ್ಲಾರು, ಒಂದು ಅದೊಂದು ಅಡ್ವಾಂಟೇಜ್. ಈಗ ಏನಾದ್ರು ಮಾತ್ರ ಬರೋದಕ್ಕೆ ಅವ್ರವರು ಇವತ್ತು ರಜಾಕ್ ಹೋಗೋದಕ್ಕೆ, ಏನಾದ್ರು ಎಂಜಾಯ್ ಮಾಡಕ್ಕೆ, ಹಬ್ಬಕ್ಕೆ ಹೋಗಕ್ಕೆ, ಅದಕ್ಕೆ ಹೋಗಿದ್ದಕ್ಕೆ ಅವ್ರಿಗೆ ಆರಾಮಾಗಿದ್ದಾರೆ. ಇವತ್ತು ಆ ಪರಿಸ್ಥಿತಿ ಮಾಡಿದೆ, ಇವತ್ತು 1,100 ಕೂತು ಒಂದು ನೀರು ಬರೋ ಪರಿಸ್ಥಿತಿ ಇಲ್ಲ. ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್, ಮುಖಂಡರಾದ ಹೆಬ್ಬಕ್ಕ ರವಿ, ಸದಾಶಿವಯ್ಯ ಸುದ್ದಿಗೋಷ್ಠಿಯಲ್ಲಿದ್ದರು. ಶ್ರೀಲಂಕಾದಲ್ಲಿ ನಡೆದ ಉಗ್ರರ ಕೃತ್ಯ ಖಂಡನೀಯ, ಜಗತ್ತಿನಲ್ಲಿ ಭಯೋತ್ಪಾದನೆ ನಿರ್ಮೂಲನೆ ಮಾಡಬೇಕಿದೆ ಎಂದು ತುಮಕೂರಿನಲ್ಲಿ ಸೊಗಡು ಶಿವಣ್ಣ ತಿಳಿಸಿದ್ದಾರೆ. ಶ್ರೀಲಂಕಾ ದೇಶದಲ್ಲಿ ದೊಡ್ಡ ಅನಾಹುತ ನಡೆದಿದೆ. ಉಗ್ರರು ನೀಚ ಕೃತ್ಯ ಎಸಗುವ ಮೂಲಕ ಅಮಾಯಕ ಜನರನ್ನು ಬಲಿ ಪಡೆದಿದ್ದಾರೆ. ಇದು ಖಂಡನೀಯ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಮಕೂರಿನ ರಮೇಶ್ ಸೇರಿದಂತೆ ರಾಜ್ಯದ ಹಲವರು ಶ್ರೀಲಂಕಾದ ಬಾಂಬ್ ಸ್ಫೋಟದಲ್ಲಿ ಸಾವನ್ನಪ್ಪಿದ್ದಾರೆ. ಉಗ್ರರ ಹೇಡಿ ಕೃತ್ಯಕ್ಕೆ ಇವರು ಬಲಿಯಾಗಬೇಕಾಯಿತು. ಈ ಘಟನೆ ನಿಜಕ್ಕೂ ಕಣ್ಣೀರು ತರಿಸಿತು ಎಂದು ಹೇಳಿದರು. ಜಗತ್ತಿನಲ್ಲಿ ಭಯೋತ್ಪಾದನೆ ನಿರ್ಮೂಲನೆ ಆಗಬೇಕು, ಅಮಾಯಕರ ಪ್ರಾಣ ತೆಗೆಯುವ ಕಾರ್ಯ ನಿಲ್ಲಬೇಕು, ಇದಕ್ಕೆ ಎಲ್ಲರ ಸಹಕಾರ ಬೇಕಿದೆ. ಅದರಲ್ಲೂ ಮುಸ್ಲಿಂ ಬಂಧುಗಳು ಭಯೋತ್ಪಾದಕರ ರಕ್ಷಣೆಗೆ ನಿಲ್ಲುತ್ತಿರುವುದು ಅಪಾಯಕಾರಿ. ಭಾರತ ದೇಶದಲ್ಲಿ ಮೀರ್ ಸಾದಿಕ್ಗಳು ಭಯೋತ್ಪಾದಕರು ಇರುವುದನ್ನು ತಿಳಿಸಲ್ಲ. ಅವರು ಮಾಡುವ ಕೃತ್ಯಕ್ಕೆ ಬೆಂಬಲ ನೀಡುವ ಕಾರ್ಯವಾಗುತ್ತಿದೆ. ಇದು ನಿಲ್ಲದಿದ್ದರೆ ಮುಂದೊಂದು ದಿನ ದೇಶದಲ್ಲಿ ಆತಂಕಕಾರಿ ಯುದ್ದವಾದರೂ ಅಚ್ಚರಿಯಿಲ್ಲ ಎಂದರು. ತುಮಕೂರು ನಗರದಲ್ಲಿ ಒಬ್ಬ ಭಯೋತ್ಪಾದಕ ಅಡಗಿದ. ಆತನನ್ನು ನೋಡಲು ತುಂಬಾ ಜನ ಮುಸ್ಲಿಂ ಬಂಧುಗಳು ಹೋಗಿದ್ರು. ಆದರೆ ಇದೇ ತುಮಕೂರಿನ ಮುಸ್ಲಿಂ ಯುವಕ ಭಯೋತ್ಪಾದಕರನ್ನ ಕೊಂದು ಹಾಕಿ ದೇಶಕ್ಕೆ ಕೀರ್ತಿ ತಂದಿದ್ದಾನೆ. ಆದರೆ ಊರಿಗೆ ಬಂದಾಗ ಈತನ ಮನೆಗೆ ಯಾರೂ ಹೋಗಿ ಮಾತನಾಡಿಸಲಿಲ್ಲ. ಇದು ನಾಚಿಕೆಗೇಡಿನ ಸಂಗತಿ. ಮುಸ್ಲಿಂ ಬಂಧುಗಳು ಇದೆಲ್ಲವನ್ನ ಅರ್ಥ ಮಾಡಿಕೊಳ್ಬೇಕು. ನಾವೆಲ್ಲ ಸಮಾಜದ ಜೊತೆ ಹೊಂದಾಗಿ ಹೋಗಬೇಕಿದೆ. ಪಾಪಿ ಭಯೋತ್ಪಾದಕರ ಜೊತೆ ಹೋಗುವುದು ಒಳ್ಳೆಯ ಬೆಳವಣಿಗೆ ಅಲ್ಲ ಎಂದು ಎಚ್ಚರಿಕೆ ನೀಡಿದ್ರು. ಇಡೀ ಪ್ರಪಂಚಕ್ಕೆ ಬೇಕಿದ್ದಂತದ್ದಾಗು, ಅದಕ್ಕೆ ನಾವೆಲ್ಲ ನಮ್ಮ ರಾಜ್ಯದ ಕನ್ನಡಿಗರಿರ್ಬೋದು ಇಲ್ಲ ಬೇರೆ ಯಾರೇ ಇರ್ಬೋದು, ಅದರ ಬಗ್ಗೆ ನಾವು ಮನುಕುಲದ ವತಿಯಿಂದ ನಾನು ಅವರಿಗೆ ಆ ನೋವನ್ನ ನಮ್ಮನ್ನೆಲ್ಲ ಹಂಚ್ಕೊಳ್ತಕ್ಕಂಥ ಒಂದು ದೃಷ್ಟಿಯೊಳಗೆ ನಾನು ಇವತ್ತು ನಮ್ಮ ಮಿತ್ರರು ನಾವೆಲ್ಲ ನಿಮ್ಮನ್ನ ಭೇಟಿ ಮಾಡ್ತೀವಿ. ಸರಿಗ ಮನುಷ್ಯ ಧರ್ಮ. ಮುಖಂಡರಾದ MB ನಂದೀಶ್, ಮಹೇಶ್, ಜಯಸಿಂಹ, ಬನಶಂಕರಿ ಬಾಬು ಇತರರು ಸುದ್ದಿಗೋಷ್ಠಿಯಲ್ಲಿದ್ದರು. ತುಮಕೂರು ಜಿಲ್ಲೆಯಲ್ಲಿ 2019 ಮಾರ್ಚ್ ಅಂತ್ಯದವರೆಗೆ 14 ಮಲೇರಿಯಾ ಪ್ರಕರಣ ವರದಿಯಾಗಿದೆ ಎಂದು DHO ಡಾ ಚಂದ್ರಕಲಾ ಹೇಳಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ 2019 ಮಾರ್ಚ್ ಅಂತ್ಯದವರೆಗೆ 14 ಮಲೇರಿಯಾ ಪ್ರಕರಣಗಳು ವರದಿಯಾಗಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಚಂದ್ರಕಲಾ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಂದು ವಿಶ್ವ ಮಲೇರಿಯಾ ದಿನಾಚರಣೆಯನ್ನು ಎಲ್ಲೆಡೆ ಆಚರಿಸಲಾಗುತ್ತಿದ್ದು, ರಾಜ್ಯದಲ್ಲಿ 5,320 ಮಲೇರಿಯಾ ಪ್ರಕರಣ ದಾಖಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ 103 ಪ್ರಕರಣ ದಾಖಲಾದರೂ ಯಾವುದೇ ಸಾವು ಸಂಭವಿಸಿಲ್ಲ ಎಂದರು.
ತುಮಕೂರು ಜಿಲ್ಲೆಯಲ್ಲಿ 2011ರಲ್ಲಿ ಒಟ್ಟು 566 ಪ್ರಕರಣಗಳು ವರದಿಯಾಗಿದ್ದು 2018ರಲ್ಲಿ 103 ಪ್ರಕರಣಗಳು ವರದಿಯಾಗಿದ್ದು ಶೇಕಡಾ 80ರಷ್ಟು ಇಳಿಮುಖವಾಗಿರುತ್ತ. ಈ 103 ಪ್ರಕರಣಗಳಲ್ಲಿ ಶೇಕಡಾ 54ರಷ್ಟು ಪ್ರಕರಣಗಳು ವಲಸೆ ಕಾರ್ಮಿಕರಲ್ಲಿ ಮತ್ತು ಜಿಲ್ಲೆಗೆ ವಲಸೆ ಬರುವಂತಹ ಇತರೆ ಜನರಲ್ಲಿ ಪತ್ತೆಯಾಗಿರುತ್ತವೆ ಎಂದು ಹೇಳಿದರು. ರಾಜ್ಯದಲ್ಲಿ ಮಲೇರಿಯಾ ರೋಗವನ್ನು 2025ಗೆ ನಿವಾರಣೆ ಮಾಡುವ ಗುರಿ ಹೊಂದಲಾಗಿದ್ದು ಈ ಗುರಿಯನ್ನು ವಿವಿಧ ಜಿಲ್ಲೆಗಳಲ್ಲಿ ಹಂತ ಹಂತವಾಗಿ ಸಾಧಿಸಲು ಯೋಜಿಸಲಾಗಿರುತ್ತೆ. ಇದರ ಪ್ರಕಾರ ತುಮಕೂರು ಜಿಲ್ಲೆಯಲ್ಲಿ 2020ಕ್ಕೆ ಮಲೇರಿಯಾ ರೋಗವನ್ನು ನಿವಾರಣೆ ಮಾಡಬೇಕಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ವಿಶ್ವ ಮಲೇರಿಯಾ ದಿನಾಚರಣೆ ಅತ್ಯಂತ ಮಹತ್ವ ಪಡೆದುಕೊಳ್ಳುತ್ತದೆ ಎಂದು ಡಾಕ್ಟರ್ ಪುರುಷೋತ್ತಮ್ ತಿಳಿಸಿದರು. ಇದಕ್ಕೆ ಕಾರಣ ಏನು, ಚಿಕಿತ್ಸೆ ಕ್ರಮಗಳೇನು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಇದು ಇತ್ತೀಚಿಂದು ಚಿಕಿತ್ಸೆ ಆಗಲಿ ಅಥವಾ ಇದಕ್ಕೆ ಮೂಲ ಕಾರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ 1889 ಶತಮಾನದ ಕೊನೆವರೆಗೂ ಆಯಿತು. ಎಷ್ಟು 140 ವರ್ಷದಿಂದ ಟ್ರೀಟ್ಮೆಂಟು ಸ್ವಲ್ಪ ಜಾಸ್ತಿಯಲ್ಲಿದೆ. ಇದರ ಬಗ್ಗೆ ಒಂದು ಪ್ರಪಂಚದಾದ್ಯಂತ ಒಂದು ವರ್ಷಕ್ಕೆ ಸುಮಾರು 10 ಲಕ್ಷ ಜನ 1 ಮಿಲಿಯನ್ ಜನ ಸಾವಿಗೀಡಾಗ್ತಾ ಇದ್ದಾರೆ. ಇದು ಪರಿಸ್ಥಿತಿ ಬೇಕಂತ ನನಗೆ ಅರ್ಥ ಆಗ್ತದೆ ಅಂತ ಅನ್ಕೊಳ್ತೀನಿ. ಇನ್ನು ಹಿಂದಿನ ಕಾಲದ ಪರಿಸ್ಥಿತಿ ಏನಂತ ಅರ್ಥ ಮಾಡ್ತೀವಿ. ರೋಮನ್ ಸಾಮ್ರಾಜ್ಯ ಅಂತ ಹೇಳಿಗೆ ಎಷ್ಟು ಒಂದು ಎಕ್ಸಾಂಪಲ್ ಇದೆ. ಸಾರ್ವಜನಿಕರು ಯಾವುದೇ ಜ್ವರವಿರಲಿ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳುವುದು, ಮಲೇರಿಯಾ ದೃಢಪಟ್ಟಲ್ಲಿ ರೋಗಕ್ಕೆ ನೀಡುವ ನಿರ್ದಿಷ್ಟ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವುದು ಈ ಸೇವೆಯನ್ನು ಇಲಾಖೆಯು ಆರೋಗ್ಯ ಕಾರ್ಯಕರ್ತರ ಮೂಲಕ ಉಚಿತವಾಗಿ ನೀಡುತ್ತಿದೆ. ಇಲಾಖೆಯು ಮಲೇರಿಯಾ ಸಮಸ್ಯಾತ್ಮಕ ಪ್ರದೇಶಗಳಲ್ಲಿ ಕೈಗೊಳ್ಳುವ ಒಳಾಂಗಣ ಕೀಟನಾಶಕ ಸಿಂಪಡಣೆ ಕಾರ್ಯಕ್ಕೆ ಸಹಕಾರ ನೀಡುವುದು. ಮಲೇರಿಯಾ ಬಾರದಂತೆ ತಡೆಯಲು ಸೊಳ್ಳೆ ಪರದೆಗಳ ಬಳಕೆ ಮಾಡಬೇಕು. ಮನೆಯ ಕಿಟಕಿ ಬಾಗಿಲುಗಳಿಗೆ ಸೊಳ್ಳೆ ನಿರೋಧಕ ಜಾಲರಿಗಳನ್ನು ಅಳವಡಿಸಿಕೊಳ್ಳುವುದು. ಗೃಹೋಪಯೋಗಕ್ಕಾಗಿ ಬಳಸುವ ನೀರಿನ ತಾಣಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಉಜ್ಜಿ ತೊಳೆಯುವುದು ಮತ್ತು ಸದಾಕಾಲ ಮುಚ್ಚಳದಿಂದ ಮುಚ್ಚಿರುವುದು. ಸೊಳ್ಳೆ ಮರಿಗಳನ್ನು ತಿನ್ನುವಂತಹ ಲಾರ್ವಾಹಾರಿ ಮೀನುಗಳನ್ನು ಇಲಾಖಾ ವತಿಯಿಂದ ನೀರಿನ ತಾಣಗಳಾದ ಕೆರೆ, ಕುಂಟೆ, ಬಾವಿ ಇತ್ಯಾದಿಗಳಲ್ಲಿ ಬಿಡಲಾಗುವುದು. ಸಾರ್ವಜನಿಕರು ಇವುಗಳ ಸಂರಕ್ಷಿಸಬೇಕೆಂದು ಮನವಿ ಮಾಡಿಕೊಂಡರು. ಶಿವಗಂಗಾ ಕ್ಷೇತ್ರದಲ್ಲಿ ಗ್ರಂಥಾಲಯ ಕೊಠಡಿ ಉದ್ಘಾಟನೆ, ವಿವಿಧ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ನೆಲಮಂಗಲ ತಾಲೂಕಿನ ಶಿವಗಂಗಾ ಕ್ಷೇತ್ರದಲ್ಲಿರುವ ಸದರ್ಮ ಸಿಂಹಾಸನ ಸಂಸ್ಥಾನ ಹೊನ್ನಮಕವಿ ಮಠದಲ್ಲಿ ನೂತನ ಗ್ರಂಥಾಲಯ ಕೊಠಡಿ, ಶ್ರೀ ಸಿದ್ದಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಭಾಮಂಟಪ ಉದ್ಘಾಟನೆ ಹಾಗೂ ಬೆಂಗಳೂರು ಗ್ರಾಮಾಂತರ ಸಿಇಒ ಲತರವರಿಗೆ ಶಿಕ್ಷಣದಲ್ಲಿ ನೀಡಿದ ಸೇವೆ ಗುರುತಿಸಿ ಶ್ರೀಮಠದಿಂದ ನೀಡುವ ಈ ವರ್ಷದ ಸಿದ್ದಲಿಂಗ ಶಿವಾಚಾರ್ಯ ಶ್ರೀ ಪ್ರಶಸ್ತಿ ಸೇರಿದಂತೆ ಹಲವಾರು ಸಾಧಕರಿಗೆ ಹೊನ್ನಕಿರಣ ಕಲಾ ಸಿರಿ, ಸಾಹಿತ್ಯ ಸಿರಿ, ಆದರ್ಶ ಕೃಷಿಕ, ಆದರ್ಶ ದಂಪತಿ ಹಾಗೂ ಗುರುಸೇವಾ ಸಂಪನ್ನ ಪ್ರಶಸ್ತಿಗಳನ್ನು ಸಿದ್ದಗಂಗಾ ಶ್ರೀಗಳಾದ ಸಿದ್ದಲಿಂಗ ಮಹಾಸ್ವಾಮಿಗಳು ಪ್ರದಾನ ಮಾಡಿದರು. ನಂತರ ಮಾತನಾಡಿದ ಸಿದ್ದಲಿಂಗ ಮಹಾಸ್ವಾಮೀಜಿ, ಪ್ರತಿ ವರ್ಷವೂ ಶಿವಗಂಗೆಯ ಹೊನ್ನಮಕವಿ ಪೀಠಾಧ್ಯಕ್ಷ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿಗಳು ಹಲವಾರು ಸಾಧಕಗಳನ್ನು ಗುರುತಿಸಿ ಪ್ರಶಸ್ತಿ ಪ್ರದಾನ ಮಾಡುತ್ತಿರುವುದು ಹಾಗೂ ಆರತಿ ಮಡೆ ಹಲವಾರು ಸಾಂಪ್ರದಾಯಿಕ ಕಾರ್ಯಕ್ರಮ ನಡೆಸುತ್ತಿದ್ದು ಮುಂದೆಯೂ ಭಕ್ತರ ಸಹಾಯದಿಂದ ಶ್ರೀಪೀಠ ಯಶಸ್ಸು ಕಾಣಲಿ ಎಂದರು. ಶ್ರೀಮಠದ ನೂತನ ಕ್ಯಾಲೆಂಡರ್ ಅನಾವರಣಗೊಳಿಸಿದ ತುಮಕೂರಿನ ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಇಂದಿನ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಹೆಚ್ಚಿನ ಮಹತ್ವ ಪಡೆಯುತ್ತಿದ್ದು ಭಕ್ತಾದಿಗಳು ಸಹ ಮಠ ಮಾನ್ಯಗಳನ್ನು ಹೆಚ್ಚು ಪ್ರೀತಿಸುವಂತಾಗಿದೆ. ಈ ಭಾಗದ ಶಿವಗಂಗೆಯ ಎರಡು ಮಠಗಳು ಹಾಗೂ ಅದರ ಪೀಠಾಧ್ಯಕ್ಷರು ಇತ್ತೀಚೆಗೆ ಪ್ರಸಿದ್ದಿಯಾಗಿರುವ ಜೊಡೆತ್ತುಗಳ ರೀತಿ ಮಠದ ಶ್ರೇಯಸ್ಸಿಗೆ ದುಡಿಯುತ್ತಿದ್ದಾರೆ ಎಂದರು. ಈ ಎರಡೂ ಮಠಗಳು ಈ ಭಾಗದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಳ್ಳೆ ಸದ್ದು ಮಾಡ್ತಾ ಇದ್ದಾವೆ. ಮಠಗಳು ಸದ್ದು ಮಾಡಬೇಕು, ಮಠಗಳು ಗದ್ದಲ ಮಾಡಬಾರದು. ನಮಗೆ ಸದ್ದು ಮಾಡುವ ಸ್ವಾಮಿಗಳು ಬೇಕು, ಗದ್ದಲ ಮಾಡುವ ಸ್ವಾಮಿಗಳು ಬೇಡ. ಹಾಗೆ ನಾನು ಪರ್ಟಿಕ್ಯುಲರ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ, ಈ ಮಠಗಳು ಸದ್ದು ಮಾಡ್ತಾ ಇದ್ದಾವೆ. ಯಾವ ಸದ್ದು? ಧಾರ್ಮಿಕ ಸದ್ದು, ಆಧ್ಯಾತ್ಮಿಕ ಸದ್ದು, ಸಾಧನೆಯ ಸದ್ದು. ಸಾಧಕರನ್ನು ನಿರ್ಮಾಣ ಮಾಡುವ ಮೂಲಕ ಸಾಧಕರನ್ನು ಸದ್ದಾಗಿ ರೂಪಿಸ್ತಾ ಇರುವಂತಹ ಕೆಲಸವನ್ನ ಮಠ ಮಾಡ್ತಾ ಇದೆ. ಇದರಲ್ಲಿ ನಮ್ಮ ಇಬ್ಬರು ಸ್ವಾಮಿಗಳು, ನಾನು ಅದು ಹೇಳಬೇಕೋ ಗೊತ್ತಿಲ್ಲ, ಈ ಒಂದು ಭಾಗದಲ್ಲಿ ನಮ್ಮ ಮೇಲಡಗವಿ ಸ್ವಾಮಿಗಳು ಮತ್ತು ಹೊನ್ನಮನಗವಿ ಮಠ ಸ್ವಾಮಿಗಳು ಜೋಡೆತ್ತು ಇದ್ದಂಗೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಇತ್ತೀಚೆಗೆ ಜೋಡೆತ್ತು ಅನ್ನುವಂತ ಪದ. ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ, ಮೆಲೆಣಕವಿ ಮಠದ ಮಲೆಯ ಶಾಂತಮುನಿ ಶಿವಾಚಾರ್ಯ ಸ್ವಾಮೀಜಿ ಇತರರು ಇದ್ದರು. ಚಿಂತಾಮಣಿ ತಾಲೂಕಿನ ಕುರುಗಲ್ನಲ್ಲಿ ಥ್ರೋಬಾಲ್ ತರಬೇತಿ ಶಿಬಿರ ನಡೆಯಿತು.
ಚಿಂತಾಮಣಿ ತಾಲೂಕಿನ ಕೂರಗಲ್ನ ಸರ್ಕಾರಿ ಪ್ರೌಢಶಾಲೆಯಲ್ಲಿ 10 ದಿನಗಳ ಕಾಲ 14 ವರ್ಷದ ಒಳಗಿನ ಬಾಲಕ ಬಾಲಕಿಯರಿಗೆ ಥ್ರೋಬಾಲ್ ತರಬೇತಿ ಶಿಬಿರ ಏರ್ಪಡಿಸಲಾಗಿತ್ತು. ಶಿಬಿರದ ಮೇಲುಸ್ತುವಾರಿ ವಹಿಸಿದ ದೈಹಿಕ ಶಿಕ್ಷಕ ಡಾಕ್ಟರ್ ಜಿಎಂ ಶ್ರೀನಿವಾಸ್, ಪೊಲೀಸ್ ಇಲಾಖೆಯ ಶ್ರೀನಿವಾಸ್ ರೆಡ್ಡಿ, ಬ್ಯಾಂಕ್ ಅರುಣ್ ಕುಮಾರ್, ಶಿಕ್ಷಕರು ವಿಜಯಲಕ್ಷ್ಮಿ, ಅನಿತಾ, ಎಸ್ಡಿಎಂಸಿಯ ಕೆಂಪಣ್ಣ ಕ್ರೀಡಾಪಟುಗಳಿಗೆ ತರಬೇತಿ, ಊಟ, ವಸತಿ ಹಾಗೂ ಮೂಲಭೂತ ಸೌಕರ್ಯ ಒದಗಿಸಿಕೊಟ್ಟರು. 26ನೇ ರಾಷ್ಟೀಯ ಥ್ರೋಬಾಲ್ ಚಾಂಪಿಯನ್ಶಿಪ್ ಹೈದರಾಬಾದ್ನಲ್ಲಿ ಏಪ್ರಿಲ್ 26ರಿಂದ 28ರ ತನಕ ನಡೆಯುತ್ತಿದ್ದು, ಸ್ಪರ್ಧೆಯಲ್ಲಿ ಭಾಗವಹಿಸುವ ಸರ್ಕಾರಿ ಪ್ರೌಢಶಾಲೆ ಕೊರುಗಲ್ನ 14 ಬಾಲಕಿಯರು ಭಾಗವಹಿಸುತ್ತಿದ್ದಾರೆ. ಸುಚಿತ್ರ, ಭಾವನ, ಲಕ್ಷ್ಮಿ, ಕಾವ್ಯ, ಸಂಧ್ಯಾ, ಶಶಿಕಲಾ, ವೈಷ್ಣವಿ ಹಾಗೂ ಒಬ್ಬ ಬಾಲಕ ಪವನ್ ಕುಮಾರ್ ಸೇರಿ ಒಟ್ಟು 15 ಜನಕ್ಕೆ ಟಿಕೆಆರ್ ಫೌಂಡೇಶನ್ನ ಕಿರಣ್ ಕುಮಾರ್ ರೆಡ್ಡಿ ಹಾಗೂ ಈಸೋನ್ ಸ್ಪೋರ್ಟ್ಸ್ನ ಮಂಜುನಾಥ್ ಕೂಡ ಟಿಶರ್ಟ್ ಹಾಗೂ ಪ್ಯಾಂಟ್ಗಳನ್ನು ವಿತರಿಸಿ ಶುಭ ಕೋರಿದರು. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ 14 ಬಾಲಕರು ಒಬ್ಬ ಬಾಲಕಿ ಸರ್ಕಾರಿ ಪ್ರೌಢಶಾಲೆ ಕೊರಗಲ್ಗೆ ಆಗಮಿಸಿ 10 ದಿನಗಳ ತರಬೇತಿ ಪಡೆದರು. ಸ್ಪರ್ಧೆಯಲ್ಲಿ ಭಾಗವಹಿಸುವ 30 ಬಾಲಕ ಬಾಲಕಿಯರಿಗೆ ಟ್ರ್ಯಾಕ್ ಸೂಟ್ ಹಾಗೂ ಟಿಶರ್ಟ್, ಶರ್ಟ್ಸ್ ಕರ್ನಾಟಕ ಥ್ರೋಬಾಲ್ ಅಸೋಸಿಯೇಷನ್ ಕಾರ್ಯದರ್ಶಿ, ಥ್ರೋಬಾಲ್ ಫೌಂಡೇಶನ್ ಆಫ್ ಇಂಡಿಯಾ ಉಪಾಧ್ಯಕ್ಷರು ಹ್ಯಾನ್ಸಿದ್ರ ಸನ್ಕುಮಾರ್ ಹಾಗೂ ಸಕ್ರಿಯ ಸದಸ್ಯ ಹಾಗೂ ತೀರ್ಪುಗಾರ ನರಸಿಂಹಮೂರ್ತಿ ರಘು ವಿತರಿಸಿದರು. ಪಾವಗಡ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಲ್ಕೆ ಅತಿಕ್ರ ಅವರು ಭೇಟಿ ನೀಡಿ ವಿವಿಧ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಪಾವಗಡ ತಾಲೂಕಿಗೆ ಶುದ್ದ ಕುಡಿಯುವ ನೀರಿನ ತರಲು ಪತ್ರ ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದು, ಕುಂಡಿಕೆಯಲ್ಲಿ ಈಗಾಗಲೇ ಕಾಮಗಾರಿ ಪ್ರಾರಂಭ ಮಾಡಲಾಗಿದೆ ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಎಲ್ಕೆ ಅತಿಕ್ ತಿಳಿಸಿದರು. ಪಾವಗಡ ತಾಲೂಕಿನ ವಿವಿಧ ಹಳ್ಳಿಗಳಿಗೆ ಭೇಟಿ ನೀಡಿ ಕುಡಿಯುವ ನೀರು ಯೋಜನೆ ಹಾಗೂ ನರೇಗಾ ಯೋಜನೆಯಲ್ಲಿ ಕೈಗೊಂಡಿರುವ ಕಾಮಗಾರಿಗಳನ್ನು ಪರಿಶೀಲಿಸಿ ಆನಂತರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಕುಡಿಯುವ ನೀರಿನ ಅಭಾವ ತೀವ್ರತೆಯನ್ನು ಗಮನಿಸಿದ್ದಾನೆ. ತುಂಗಭದ್ರಾ ಯೋಜನೆ ಪ್ರಾರಂಭವಾಗಿ ಕಾಮಗಾರಿಯು ತ್ವರಿತದಲ್ಲಿ ನಡೆಯುತ್ತಿದೆ. ಪೂರ್ಣಗೊಂಡ ಬಳಿಕ ಇಲ್ಲಿನ ಜನರಿಗೆ ನೀರಿನ ಸಮಸ್ಯೆ ಬಗೆಹರಿಯುತ್ತದೆ ಎಂದರು. ನರೇಗಾ ಯೋಜನೆಗಳು ಯಂತ್ರಗಳ ಮೂಲಕ ನಡೆಸಿ ಅವುಗಳ ಬಿಲ್ಗಳನ್ನು ಮಾಡಿಸಿಕೊಂಡಿರುವ ಹಲವು ಪ್ರಕರಣಗಳು ಸಿಕ್ಕಿವೆ. ಈ ವಿಚಾರದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ಈ ವೇಳೆ ರಾಷ್ಟೀಯ ಕಿಸಾನ್ ಸಂಘದ ರಾಜ್ಯ ಘಟಕದ ಅಧ್ಯಕ್ಷ ನಾಗಭೂಷಣ್ ರೆಡ್ಡಿ ಮತ್ತು ಮಲ್ಲಿಕಾರ್ಜುನ ಅವರು ಲಿಖಿತ ರೂಪದ ಮನವಿ ನೀಡಿ ಬರದಿಂದ ತತ್ತರಿಸಿರುವ ಪಾವಗಡಕ್ಕೆ ಭದ್ರಾ ಯೋಜನೆಯನ್ನು ಶೀಘ್ರ ಅನುಷ್ಠಾನ ಮಾಡಬೇಕು ಹಾಗೂ ರೈತರು ಬೆಳೆಯುವ ಬೆಳೆಗಳಿಗೆ ನರೇಗಾ ಯೋಜನೆಯನ್ನು ಅಳವಡಿಸಿ ಕೂಲಿ ಹಣ ನೀಡುವ ಮೂಲಕ ರೈತರನ್ನು ಸಂರಕ್ಷಿಸಬೇಕು ಎಂದು ಮನವಿ ಮಾಡಿಕೊಂಡರು. ನರೇಗಾದಲ್ಲಿ ಲೋಪದೋಷಗಳನ್ನ ಕಂಡುಹಿಡಿಯೋದು ನನ್ನ ಈ ಉದ್ದೇಶ ಇರಲಿಲ್ಲ. ಆದ್ರೆ ಎಲ್ಲೂ ಕೂಡ ನರೇಗಾದಲ್ಲಿ ಯಾವಾಗ ಕಂಪ್ಲೇಂಟ್ಗಳು ಬರ್ತಾ ಇರ್ತವೆ. ಬಂದ ತಕ್ಷಣ ನಾವು ಸಿಇಒ ಅವ್ರಿಗೆ ನಮ್ಗೆ ಗಮನಕ್ಕೆ ತರ್ತೀವಿ, ಸಿಇಒ ಅವರು ಅದನ್ನ ತನಿಖೆ ಮಾಡಿ ಕ್ರಮ ತೆಗೆದುಕೊಳ್ತಾರೆ. ಸ್ವಲ್ಪ ಹಿಂದೆ ಆಗಿರೋ ಕೆಲವು ಕಂಪ್ಲೇಂಟ್ಸ್ ಎಲ್ಲ ಬಂದಿದ್ದಾವೆ ತುಮಕೂರು, ವಿಶೇಷವಾಗಿ ಪವಗಡ ತಾಲೂಕಲ್ಲಿ ಬಂದಿದೆ. ಕುಣಿದಲ್ಲೆಲ್ಲ ಸ್ವಲ್ಪ ಅತಿ ಯಥೇಚ್ಛವಾಗಿ ಸಾಮಗ್ರಿ ಕೆಲಸಗಳನ್ನ ಮಾಡಿರೋ ಕೆಲವು ಸಮಸ್ಯೆಗಳಿದ್ದಾವೆ. ಅದನ್ನು ನಾವು ಈಗ ಸ್ಟ್ರಿಕ್ಟಾಗಿ ಕಟ್ಟುನಿಟ್ಟಾಗಿ 60-40 ಏನು ಅನುಪಾತ ಇದೆ ಅದನ್ನು ಫಾಲೋ ಮಾಡಬೇಕು ಅಂತ ನಾವು ಕೊಡ್ತಾ ಇದ್ದೀವಿ. ಅದನ್ನು ಯಾಕಂದರೆ ಜಾಸ್ತಿ ಜನಗಳಿಗೆ ಕೂಲಿ ಕೊಡಬೇಕು, ಸಿಗಬೇಕು. ಒಂದು ಎರಡನೇದು ಒಂದು ಸ್ವತ್ತು ಅಸೆಟ್ ಕ್ರಿಯೇಷನ್ ಕೂಡ ಆಗಬೇಕು ಗ್ರಾಮೀಣ ಮಟ್ಟದಲ್ಲಿ ಸ್ವತ್ತುಗಳ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭ ಕಲ್ಯಾಣ್, ಉಪ ಕಾರ್ಯದರ್ಶಿ ಕೃಷ್ಣಪ್ಪ, ಇಒ ನರಸಿಂಹಮೂರ್ತಿ, ನಾಗರಾಜು, ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.